Hi friends, welcome back to the channel. Friends, ivattina video tumbane interesting agirutte yake andre ond interesting topic na tagondu nan ivattina video maartidini. So ivattina video completely YouTube oriented agirutte andre complete agi YouTube na bagge ond video maartidini. ಅಂದರೆ ನನ್ನ ಹಾಗೆ ಹೊಸದಾಗಿ ಯೂಟ್ಯೂಬ್ಗೆ ಬಂದಿರೋರಿಗೆ ಅಂದರೆ ಹೊಸದಾಗಿ ಚಾನಲ್ನ ಕ್ರಿಯೇಟ್ ಮಾಡಿ ವಿಡಿಯೋಸ್ ಮಾಡ್ತಿರೋರಿಗೆ ಅಥವಾ ನೆಕ್ಸ್ಟು ನಾನು ಕೂಡ ಯೂಟ್ಯೂಬರ್ ಆಗಬೇಕು ಅಂದರೆ ನಾನು ಕೂಡ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿರೋರಾಗಿರ್ಬೋದು ಜನ್ರಲ್ ಆಗಿ ಯೂಟ್ಯೂಬ್ನ ಬಗ್ಗೆ ತಿಳ್ಕೋಬೇಕು ಅಂತಿರೋರು ಅಂದರೆ ಯೂಟ್ಯೂಬಲ್ಲಿ ವಿಡಿಯೋಸ್ನ ಪ್ರತಿಯೊಬ್ಬರು ನೋಡೇ ನೋಡ್ತೀರ ಬಟ್ ಯಾವ ರೀತಿ ಅವರು ಚಾನಲ್ನ ಕ್ರಿಯೇಟ್ ಮಾಡಿರ್ತಾರೆ ವಿಡಿಯೋಸ್ನ ಹೇಗೆ ಹಾಕ್ತಾರೆ ಅದಕ್ಕೆ ಏನೆಲ್ಲ ಕಷ್ಟ ಇರುತ್ತೆ ಸೊ ಯೂಟ್ಯೂಬಲ್ಲಿ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಏನು ಯೂಸು ಏನು ಉಪಯೋಗ ಇದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಿದ್ದೀನಿ ಸೊ ಹಾಗಂತ ನಾನು 100% ತಿಳ್ಕೊಂಡಿದ್ದೀನಿ ಅಂತ ಆಗಲಿ ಅಥವಾ ನನ್ನ ಚಾನಲ್ಲು ಸಕ್ಸಸ್ ಆಗಿದೆ ಅಂತಾಗಲಿ ಖಂಡಿತ ಅಲ್ಲ ನಾನು ಕೂಡ ಲರ್ನಿಂಗ್ ಸ್ಟೇಜಲ್ಲಿ ಇದ್ದೀನಿ ಅಂದರೆ ನಾನು ಕೂಡ ಈಗಷ್ಟೇ ರೀಸೆಂಟಾಗಿ ಚಾನಲ್ನ ಸ್ಟಾರ್ಟ್ ಮಾಡಿ ವಿಡಿಯೋಸ್ನ ಹಾಕ್ತಿದ್ದೀನಿ ಸೊ ಹೊಸದ್ರಲ್ಲಿ ಯಾವುದೇ ಒಂದು ವಿಷಯನ ನಾವು ಶುರು ಮಾಡಿದಾಗ ಸಾಕಷ್ಟು ಕನ್ಫ್ಯೂಷನ್ಸು ಡೌಟ್ಸು ನಮಗೆ ಬರುತ್ತೆ ನನಗೂ ಕೂಡ ಹಾಗೇ ಯೂಟ್ಯೂಬಲ್ಲಿ ಹೇಗೆ ಮಾಡಬೇಕು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಏನು ಮಾಡಿದ್ರೆ ಸರಿ ಏನು ಮಾಡಿದ್ರೆ ತಪ್ಪು ಈ ರೀತಿ ಸಾಕಷ್ಟು ಡೌಟ್ಸ್ ನನಗೂ ಕೂಡ ಬರುತ್ತೆ ಸೊ ನಾನು ಈ ರೀತಿ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ವಿಡಿಯೋಸ್ನ ನೋಡಿದ್ದೀನಿ ಸೊ ಲೆಕ್ಕ ಇಲ್ಲದಷ್ಟು ವಿಡಿಯೋಸ್ನ ನೋಡಿ ಒಂದಷ್ಟು ಇನ್ಫಾರ್ಮೇಷನ್ನ ನಾನು ಗ್ಯಾದರ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಇವತ್ತು ನಿಮಗೂ ಕೂಡ ಶೇರ್ ಮಾಡ್ತಿದ್ದೀನಿ ಸೊ ನನ್ನ ಹಾಗೆ ಹೊಸ ಯೂಟ್ಯೂಬರ್ಸ್ಗೆ ಇದು ಕಂಪ್ಲೀಟ್ಲಿ ಯೂಸ್ ಆಗುತ್ತೆ 100% ನಿಮಗೂ ಕೂಡ ಯೂಸ್ ಆಗುತ್ತೆ ಹೆಲ್ಪ್ಫುಲ್ ವಿಡಿಯೋ ಮಾಡ್ತಿದ್ದೀನಿ ಸೊ ಹೊಸ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇದು ಒಂದು ಗೈಡ್ ಅಂತಲೇ ಅಂದ್ಕೊಳ್ಳಿ ಸೊ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೂ ಕೂಡ ಶೇರ್ ಮಾಡ್ತಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಬಿಕಾಸ್ ನಾನು ಪ್ರತಿಯೊಂದು ಪಾಯಿಂಟ್ನೂ ಕೂಡ ಕ್ಲೀನಾಗಿ ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೂ ಕೂಡ ಯೂಟ್ಯೂಬ್ನ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಲೇಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಹಾಗೆಯೇ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇಲ್ಲೇ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ತೋರಿಸೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಸೊ ನನ್ನ ವಿಡಿಯೋಸ್ನ ಮಿಸ್ ಮಾಡ್ಕೊಳ್ಳದೆ ನೋಡ್ಬೋದು ಸೊ ಮತ್ತೆ ಲೇಟ್ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಈಗ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ ನಾನು ಕೆಲವೊಂದಷ್ಟು ಪಾಯಿಂಟ್ಸ್ನ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ವಿಡಿಯೋಲಿ ಕವರ್ ಮಾಡಬೇಕಾಗಿರೋಂಥ ಪಾಯಿಂಟ್ಸ್ನ ಪ್ರತಿಯೊಂದು ಪಾಯಿಂಟು ಕೂಡ ಹೊಸ ಯೂಟ್ಯೂಬರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಸ್ಕಿಪ್ ಮಾಡಿದೆ ಪ್ರತಿಯೊಂದು ಪಾಯಿಂಟ್ನೂ ಕೂಡ ನೋಡಿ ಸೊ ತುಂಬಾ ಯೂಸ್ ಆಗುತ್ತೆ ಸೊ ಫಸ್ಟ್ ಪಾಯಿಂಟ್ ಹೇಳಬೇಕು ಅಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡ್ತಾರೆ ಚಾನಲ್ ಕ್ರಿಯೇಟ್ ಮಾಡಿ ಹಾಕ್ತಾರೆ ಇದಕ್ಕೆ ಏನಾದರೂ ದುಡ್ಡು ಖರ್ಚಾಗುತ್ತಾ ಅಂದರೆ ನಾವು ಯೂಟ್ಯೂಬ್ಗೆ ಏನಾದರೂ ಪೇ ಮಾಡಬೇಕಾ ಅನ್ನೋ ಒಂದು ಡೌಟ್ ಇರುತ್ತೆ ನನ್ನೂ ಕೂಡ ಸಾಕಷ್ಟು ಜನ ಕೇಳಿದ್ದಾರೆ ಈ ಕ್ವೆಶನ್ನ ಸೊ ಇದಕ್ಕೆ ಉತ್ತರ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲ ನೀವು ಯೂಟ್ಯೂಬಲ್ಲಿ ನಿಮ್ಮ ಚಾನಲ್ನ ಕ್ರಿಯೇಟ್ ಮಾಡಲಿಕ್ಕಾಗಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕಾದ್ರಿ ಯಾವುದೇ ರೀತಿ ನೀವು ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಸೊ ಫಸ್ಟ್ ಪಾಯಿಂಟು ಕ್ಲಿಯರ್ ಆಯಿತು ಯೂಟ್ಯೂಬಲ್ಲಿ ನೀವು ಚಾನಲ್ ಕ್ರಿಯೇಟ್ ಮಾಡಲಿಕ್ಕೆ ಯಾವುದೇ ರೀತಿ ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಹಾಗಾದರೆ ನೆಕ್ಸ್ಟು ಯೂಟ್ಯೂಬ್ ಮಾಡಬೇಕು ಅಂದರೆ ಏನೆಲ್ಲ ಇರಬೇಕು ಹೇಗೆ ನಾವು ಚಾನಲ್ನ ಕ್ರಿಯೇಟ್ ಮಾಡೋದು ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಒಂದು ಗೂಗಲ್ ಅಕೌಂಟ್ ಇರಬೇಕು ಅಂದರೆ ಜಿಮೇಲ್ ಅಕೌಂಟ್ ಅಂತ ನಾವೇನು ಹೇಳ್ತೀವಿ ನಿಮ್ಮ ಹತ್ರ ಒಂದು ಗೂಗಲ್ ಅಕೌಂಟ್ ಇದ್ದರೆ ಸಾಕು ಯಾರು ಬೇಕಿದ್ದರೂ ಯೂಟ್ಯೂಬಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಬಟ್ ಇದಕ್ಕಿಂತ ಇಂಪಾರ್ಟೆಂಟಾಗಿ ಒಂದು ಇರಬೇಕಾಗಿರೋದು ಏನಪ್ಪ ಅಂದರೆ ನಿಮ್ಮಲ್ಲಿ ಯೂಟ್ಯೂಬ್ನ ಬಗ್ಗೆ ಪ್ಯಾಷನ್ ಇರಬೇಕು ಅಂದರೆ ಇಂಟ್ರೆಸ್ಟ್ ಇರಬೇಕು ಸುಮ್ಮನೆ ಯಾರೋ ಮಾಡ್ತಿದ್ದಾರೆ ಅಂತ ಆಗಲಿ ಅಥವಾ ನನಗೆ ಟೈಮ್ ಪಾಸ್ ಆಗ್ತಿಲ್ಲ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತಾಗಲಿ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ ಆ ರೀತಿ ಮಾಡೋದ್ರಿಂದ ಸ್ಟಾರ್ಟಿಂಗಲ್ಲಿ ಇಂಟ್ರೆಸ್ಟಾಗಿ ಮಾಡ್ತೀರಾ ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಇಂಟ್ರೆಸ್ಟ್ ಕಡಿಮೆ ಆಗ್ಬೋದು ಸೊ ಅದ್ರ ಬದಲು ನಿಮಗೆ ಯೂಟ್ಯೂಬಲ್ಲಿ ಇಂಟ್ರೆಸ್ಟ್ ಇದೆ ನಾನು ಕೂಡ ಮಾಡ್ತೀನಿ ನನಗೂ ಆಗುತ್ತೆ ನನಗೆ ಇಂಟ್ರೆಸ್ಟ್ ಇದೆ ಪ್ಯಾಷನ್ ಇದೆ ಎಫರ್ಟ್ಸ್ ಹಾಕ್ತೀನಿ ಕಷ್ಟಪಡ್ತೀನಿ ಅಂತ ಇದ್ದರೆ ಖಂಡಿತವಾಗ್ಲೂ ಯಾರು ಬೇಕಾದರೂ ಯೂಟ್ಯೂಬ್ನ ಮಾಡ್ಬೋದು ಸೊ ಇದೆಲ್ಲ ಆದಮೇಲೆ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಕಂಪ್ಲೀಟಾಗಿ ಸಾಕಷ್ಟು ಟೆಕ್ ಚಾನಲ್ಸ್ ಇರುತ್ತೆ ಸೊ ನೀವು ಒಂದೆರಡು ಮೂರು ವಿಡಿಯೋಸ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯೂಟ್ಯೂಬಲ್ಲಿ ಹೇಗೆ ನಾವು ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಸೊ ಅದನ್ನು ನೋಡಿ ನೀವು ಚಾನಲ್ನ ಕ್ರಿಯೇಟ್ ಮಾಡ್ಬೋದು ನೆಕ್ಸ್ಟು ಚಾನಲ್ ಮಾಡಬೇಕಾದ್ರೆ ಯಾವುದ್ರ ಬಗ್ಗೆ ನೀವು ಚಾನಲ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಬಿಕಾಸ್ ಈಗ ಯಾರೋ ಏನೋ ಕುಕಿಂಗ್ ಏನೋ ಮಾಡ್ತಿದ್ದಾರೆ ನಾನು ಕೂಡ ಅದನ್ನೇ ಮಾಡ್ತೀನಿ ಅಥವಾ ಯಾರೋ ಬ್ಯೂಟಿ ರಿಲೇಟೆಡ್ ಮಾಡ್ತಿದ್ದಾರೆ ನಾನು ಕೂಡ ಅದನ್ನೇ ಮಾಡ್ತೀನಿ ಖಂಡಿತವಾಗ್ಲೂ ಈ ರೀತಿ ಮಾತ್ರ ನೀವು ಸೆಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಫಸ್ಟು ನಿಮ್ಮ ಸ್ಟ್ರೆಂತ್ ಏನು ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅಂದರೆ ನೀವು ಯಾವುದರಲ್ಲಿ ಬೆಸ್ಟ್ ಅಂತ ನಿಮಗೆ ಅನಿಸುತ್ತೆ ಸಪೋಸ್ ನೀವು ಕುಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ಕೊಳ್ಳಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಒಳ್ಳೊಳ್ಳೆ ರೆಸಿಪೀಸ್ ಮಾಡ್ತೀರಾ ಅಂದರೆ ನೀವು ಕುಕಿಂಗ್ ಚಾನಲ್ನ ಮಾಡ್ಬೋದು ಅಥವಾ ನಿಮಗೆ ಹೋಮ್ ರೆಮಿಡೀಸ್ ಮಾಡಲಿಕ್ಕೆ ಇಷ್ಟ ಇದೆ ಅಂತಂದರೆ ಮನೆ ಮದ್ದು ಸುಮಾರು ವಿಡಿಯೋಸ್ ನೋಡ್ತಿರ್ತೀರ ಯಾವುದೇ ಒಂದು ಸಣ್ಣ ಪುಟ್ಟ ತೊಂದರೆಗಳಿಗೆ ಮನೆ ಮದ್ದು ಅಂತ ಹೇಳ್ತಿರ್ತಾರೆ ಅದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅದನ್ನು ಮಾಡಿ ಬಟ್
ನಿಮ್ಮ ಸ್ಟ್ರೆಂತ್ ಏನಿದೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಯಾರೋ ಮಾಡ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನೀವು ಯಾವತ್ತೇ ಆಗಲಿ ವಿಡಿಯೋಸ್ನ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಪಾಯಿಂಟ್ ಬಂದು ವಿಡಿಯೋಸ್ ಮಾಡಬೇಕಾದ್ರೆ ತುಂಬ ಜನ ಏನು ತಿಳ್ಕೊಂಡಿರ್ತಾರೆ ಅಂದರೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕಾದ್ರೆ ಕ್ಯಾಮ್ರಾ ಬೇಕು, ಅದಕ್ಕೆ ಲೈಟ್ಸ್ ಬೇಕು, ಮೈಕ್ ಬೇಕು, ಈ ರೀತಿ ಸಾಕಷ್ಟು ಡೌಟ್ಸ್ ಇರುತ್ತೆ. ಬಟ್ ಆ ರೀತಿ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಹತ್ರ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಇದ್ದರೆ ಸಾಕು, ಯಾರು ಬೇಕಾದರೂ ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಸೊ ಒಂದೊಳ್ಳೆ ಕ್ಯಾಮ್ರಾ ಇರೋಂಥ ಒಂದು ಫೋನ್ ಇದ್ದರೆ ಸಾಕು, ಜೊತೆಗೆ ನಿಮಗೆ ಇಂಟರ್ನೆಟ್ ಫೆಸಿಲಿಟಿ ಇರಬೇಕು. ಪ್ರೆಸೆಂಟ್ ಜನರೇಷನಲ್ಲಿ ಎಲ್ಲರೂ ಇಂಟರ್ನೆಟ್ ಯೂಸ್ ಮಾಡೇ ಮಾಡ್ತಾರೆ. ಸೊ ನಿಮಗೆ ಇಂಟರ್ನೆಟ್ ಫೆಸಿಲಿಟಿ ಇರಬೇಕು, ಒಂದು ಒಳ್ಳೆ ವಿಡಿಯೋ ಕ್ಲಾರಿಟಿ ಇರೋಂಥ ಒಂದು ಫೋನ್ ಇದ್ದರೆ ಸಾಕು. ಹಾಗೆಯೇ ಒಂದೇ ಒಂದು ವಸ್ತುಗೆ ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು ಒಂದು ಟ್ರೈಪೋಡ್, ಅಂದರೆ ವಿಡಿಯೋನ ಮಾಡಲಿಕ್ಕೆ. ಈಗ ಪ್ರತಿ ಟೈಮು ಒಬ್ಬರನ್ನ ನಾವು ಹೆಲ್ಪ್ ಕೇಳಲಿಕ್ಕೆ ಆಗೋದಿಲ್ಲ ವಿಡಿಯೋ ಶೂಟ್ ಮಾಡಲಿಕ್ಕೆ, ಹಾಗಂತ ನಮ್ಮ ವಿಡಿಯೋಸ್ನ ನಾವೇ ಶೂಟ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಸೊ ನಿಮಗೆ ಹೊರಗಡೆ ಟ್ರೈಪಾಡ್ ಅಂತ ಸಿಗುತ್ತೆ, ಅಂದರೆ ವಿಡಿಯೋ ಮೊಬೈಲ್ನ ಫಿಕ್ಸ್ ಮಾಡೋಂಥ ಒಂದು ಸ್ಟ್ಯಾಂಡು. ಸೊ ಅದು ಬಂದಕ್ಕೆ ಮಾತ್ರ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದು ಕೂಡ ಆದಷ್ಟು ಕಡಿಮೆ ಇರೋಂಥ ಕಡಿಮೆ ಬೆಲೆಯಲ್ಲಿ ನೀವು ಇನ್ವೆಸ್ಟ್ ಮಾಡಿ ತೊಗೋಬೋದು. ಸೊ ಒಂದೊಳ್ಳೆ ಫೋನು, ಒಂದು ಟ್ರೈಪಾಡ್ ಸ್ಟ್ಯಾಂಡ್, ಹಾಗೆಯೇ ನಿಮ್ಮ ಹತ್ರ ಇಂಟರ್ನೆಟ್ ಫೆಸಿಲಿಟಿ ಇಷ್ಟಿದ್ರೆ ಸಾಕು, ಆರಾಮಾಗಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದು ಈಗ ವಿಡಿಯೋಸ್ನೇನೋ ಮಾಡ್ತೀರಾ, ತೆಗ್ದಿರೋ ವಿಡಿಯೋಸ್ನ ಹೇಗೆ ತೆಗ್ದಿರ್ತಿರೋ ಹಾಗೆ ನಾವು ಯೂಟ್ಯೂಬ್ಲೇ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಈಗ ನೀವು ಯೂಟ್ಯೂಬಲ್ಲಿ ವಿಡಿಯೋಸ್ನ ನೋಡಿದ್ರೆ ಕರೆಕ್ಟಾಗಿರುತ್ತೆ, ಯಾವುದೇ ರೀತಿ ಮಿಸ್ಟೇಕ್ಸ್ ಇರೋದಿಲ್ಲ, ತುಂಬ ಕ್ಲೀನಾಗಿ ಕರೆಕ್ಟಾಗಿ ಮಾಡಿರ್ತಾರೆ. ಆ ರೀತಿ ಮಾಡೋದಕ್ಕೆ ಅದರ ಹಿಂದೆ ಎಡಿಟಿಂಗ್ ಅಂತ ಒಂದು ಮಾಡಬೇಕಾಗುತ್ತೆ. ಬಿಕಾಸ್ ಈಗ ನಾವು ವಿಡಿಯೋ ಮಾಡಬೇಕಾದ್ರೆ ಸಾಕಷ್ಟು ಸತಿ ನಮಗೆ ಗೊತ್ತಿಲ್ಲದೆ ತಪ್ಪುಗಳಾಗುತ್ತೆ, ಏನೋ ಹೇಳಲಿಕ್ಕೆ ಹೋಗಿ ಮತ್ತೇನೋ ಹೇಳಿರ್ತೀವಿ, ಅಥವಾ ಹೇಳಬೇಕಾಗಿರೋದನ್ನ ಮಿಸ್ ಮಾಡಿರ್ತೀವಿ, ಅದನ್ನು ಇನ್ನೊಂದು ಸತಿ ಹೇಳಿರ್ತೀವಿ. ಈ ರೀತಿ ಮಾಡಿರೋದನ್ನು ಬೇಡದೇ ಇರೋದನ್ನೆಲ್ಲ ತೆಗೆದು ಬೇಕಾಗಿರೋದನ್ನು ಮಾತ್ರ ಅಚ್ಚುಕಟ್ಟಾಗಿ ಅದನ್ನು ಒಂದು ವಿಡಿಯೋ ಮಾಡಬೇಕು ಅಂದರೆ ಎಡಿಟಿಂಗ್ ಅಂತ ಮಾಡ್ತೀವಿ. ಎಡಿಟ್ ಮಾಡಬೇಕಾದ್ರೆ ಮತ್ತೆ ನಿಮಗೆ ಅಪ್ಲಿಕೇಶನ್ಸ್ ತುಂಬಾ ಇಂಪಾರ್ಟೆಂಟು. ಸೊ ಯೂಟ್ಯೂಬಲ್ಲಿ ನೀವು ಒಂದು ಚಾನಲ್ನ ಸ್ಟಾರ್ಟ್ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಅಂದರೆ ಕೆಲವೊಂದು ಅಪ್ಲಿಕೇಶನ್ಸು ಮಸ್ಟ್ ಅಂಡ್ ಶುಡ್ ನಿಮ್ಮ ಫೋನಲ್ಲಿ ಇರಲೇಬೇಕು. ಸೊ ಅದ್ರ ಬಗ್ಗೆ ಈಗ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆ್ಯಪ್ ಬಂದು ಎಡಿಟಿಂಗ್ ಆ್ಯಪ್, ಅಂದರೆ ನೀವು ಮಾಡಿರೋಂಥ ವಿಡಿಯೋಸ್ನ ಎಡಿಟ್ ಮಾಡಲಿಕ್ಕೆ ನಿಮಗೆ ಒಂದು ಒಳ್ಳೆ ಆ್ಯಪ್ ಬೇಕು. ಸೊ ನನ್ನ ಕೇಳೋದಾದರೆ ಬಿಗಿನರ್ಸ್ಗೆ ಕೈನ್ ಮಾಸ್ಟರ್ ಆ್ಯಪು ತುಂಬಾ ಚೆನ್ನಾಗಿದೆ. ಕೈನ್ ಮಾಸ್ಟರು ತುಂಬಾ ಸಿಂಪಲ್ ಆಗಿದೆ, ನಿಮಗೆ ಕಲಿಯೋದಕ್ಕಾಗಲಿ ಅಥವಾ ಎಡಿಟಿಂಗ್ ಮಾಡೋದಕ್ಕಾಗಲಿ ತುಂಬಾ ಸುಲಭ. ಸೊ ಎಡಿಟಿಂಗ್ ಮಾಡಲಿಕ್ಕೆ ಕೈನ್ ಮಾಸ್ಟರ್ ಇರ್ಬೋದು, ಪವರ್ ಡೈರೆಕ್ಟರು, ಫಿಲ್ಮೋರೋಗ, ಈ ರೀತಿ ಸಾಕಷ್ಟು ಅಪ್ಲಿಕೇಶನ್ಸ್ ಇದೆ. ಇದನ್ನು ನೀವು ಆ್ಯಂಡ್ರಾಯ್ಡ್ ಫೋನವರಾದರೆ ಪ್ಲೇ ಸ್ಟೋರಲ್ಲಿ ಅಥವಾ ಐಫೋನ್ ಇರೋರು ಆ್ಯಪ್ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇದು ಕೂಡ ಅಷ್ಟೇ ಫ್ರೀ ಆಫ್ ಕಾಸ್ಟ್, ಇದಕ್ಕೂ ಕೂಡ ಯಾವುದೇ ರೀತಿ ಖರ್ಚಾಗೋದಿಲ್ಲ. ಸೊ ಕೈನ್ ಮಾಸ್ಟರ್ ಆ್ಯಪ್ನ ಹೇಗೆ ಮಾಡಬೇಕು, ಅದರಲ್ಲಿ ಎಡಿಟಿಂಗು ಏನು ಅಂತ ಬೇಕು ಅಂದರೆ ನೀವು ಟೆಕ್ ಚಾನಲ್ಸ್ ನೋಡಿದ್ರೆ, ಒಂದು ಎರಡು ಮೂರು ವಿಡಿಯೋಸ್ ನೋಡಿದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಡಿಟಿಂಗ್ ಮಾಡಬೇಕು ಅಂತ. ಸೊ ಎಡಿಟ್ ಮಾಡಾದಮೇಲೆ ಅದನ್ನು ನಾವು ಕರೆಕ್ಟಾಗಿ ಎಡಿಟಿಂಗ್ ಮಾಡಾದಮೇಲೆ ಅದನ್ನು ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು. ಸೊ ನೆಕ್ಸ್ಟ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಾದಮೇಲೆ ಅಷ್ಟೇನು ಅಲ್ಲಿಗೆ ಮುಗೀತಾ ಅಂದರೆ ಇಲ್ಲ, ಅದಕ್ಕೆ ಸಾಕಷ್ಟು ಮತ್ತೆ ಕೆಲಸ ಇರುತ್ತೆ. ಅದೇನಪ್ಪ ಅಂತಂದರೆ ಒಂದು ಥಂಬ್ನೇಲ್ನ ನೀವು ಮಾಡಬೇಕಾಗುತ್ತೆ ವಿಡಿಯೋಸ್ಗೆ. ಈಗ ನೀವು ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಫಸ್ಟು ಒಂದು ಪಿಕ್ಚರ್ನ ನೋಡ್ತೀರಾ, ಆ ಪಿಕ್ಚರ್ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೇ ಒಳಗಡೆ ವಿಡಿಯೋ ನೋಡೋಕ್ಕೆ ಹೋಗ್ತೀರಾ, ಅದನ್ನು ನಾವು ಯೂಟ್ಯೂಬಲ್ಲಿ ಥಂಬ್ನೇಲ್ ಅಂತ ಹೇಳ್ತೀವಿ. ಅದೇ ಚಾನಲ್ಗೆ ಹೆಸರು ಕೂಡ ಅಷ್ಟೇ, ನಿಮ್ಮ ಚಾನಲ್ ಏನು ಅನ್ನೋದ್ರ ಬಗ್ಗೆ ರೆಪ್ರೆಸೆಂಟ್ ಮಾಡೋ ರೀತಿ ನಿಮ್ಮ ಚಾನಲ್ ಹೆಸರು ಇರಬೇಕು. ಕುಕಿಂಗ್ ಆದರೆ ಆ ಕುಕಿಂಗ್ ರಿಲೇಟೆಡ್ ನೇಮ್ ಇಟ್ಕೊಳ್ಳಿ, ಅಥವಾ ನೀವು ಕ್ರಾಫ್ಟ್ಸ್ ಮಾಡ್ತೀರಾ ಅಂದರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಅಂತಲೋ, ಈ ರೀತಿ. ಬಟ್ ಸಾಧ್ಯ ಆದಷ್ಟು ಯುನೀಕ್ ಆಗಿ ಇಟ್ಕೊಳ್ಳಿ, ಅಂದರೆ ರಿಪೀಟ್ ಆಗಿರ್ಬೋದು, ಆಲ್ರೆಡಿ ಆ ಹೆಸರಲ್ಲಿ ಬೇರೆ ಒಂದು ಚಾನಲ್ ಇರಬಾರ್ದು, ಆ ರೀತಿ ಒಂದು ಒಳ್ಳೆ ಹೆಸರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಚಾನಲ್ ಸೆಟ್ಟಿಂಗ್ಸಲ್ಲಿ ನೀವು ನಿಮ್ಮ ಚಾನಲ್ನ ವೆರಿಫೈ ಮಾಡಬೇಕಾಗತ್ತೆ. ವೆರಿಫೈ ಮಾಡಿದ್ರೆ ಮಾತ್ರ ನೀವು ನಿಮಗೆ ಬೇಕಾಗಿರೋಂಥ ಥಂಬ್ನೇಲ್ಸ್ನ ಹಾಕ್ಕೋಬೋದು. ಅಂದರೆ ಈಗ ನೀವು ನೋಡಿದ್ರೆ ಥಂಬ್ನೇಲ್ಸಲ್ಲಿ ಅವರ ಫೋಟೋಸ್ ಹಾಕಿರ್ತಾರೆ, ಅಥವಾ ಏನಾದರೂ ಟೆಕ್ಸ್ಟ್ ಆ್ಯಡ್ ಮಾಡಿರ್ತಾರೆ, ಏನಾದರೂ ಇಮೇಜಸ್ ಹಾಕಿರ್ತಾರೆ. ಈ ರೀತಿ ಹಾಕಬೇಕು ಅಂದರೆ ನಿಮ್ಮ ಚಾನಲ್ನ ನೀವು ವೆರಿಫೈ ಮಾಡಿರಬೇಕು, ಆಗ ಮಾತ್ರ ನಿಮಗೆ ಬೇಕಾಗಿರೋಂಥ ಥಂಬ್ನೇಲ್ಸ್ನ ನೀವು ಹಾಕ್ಕೋಬೋದು. ಸೊ ಥಂಬ್ನೇಲ್ಸ್ ಮಾಡಲಿಕ್ಕೂ ಕೂಡ ಅಷ್ಟೇ, ನಿಮಗೆ ಸಾಕಷ್ಟು ಆ್ಯಪ್ಸ್ ಇದೆ, ಪಿಕ್ಸಾರ್ಟ್ ಅಂತ ಬರುತ್ತೆ, ಪಿಕ್ಸೆಲ್ ಆ್ಯಪ್ ಅಂತ ಬರುತ್ತೆ. ಈ ರೀತಿ ಆ್ಯಪ್ಸ್ನ ನೀವು ಡೌನ್ಲೋಡ್ ಮಾಡಿ ಥಂಬ್ನೇಲ್ ಹೇಗೆ ಮಾಡೋದು ಅಂತ ಕೂಡ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಾಕಷ್ಟು ವೀಡಿಯೋಸ್ ಇರುತ್ತೆ. ಸೊ ಅದರಲ್ಲಿ ನೋಡಿ ನೀವು ಥಂಬ್ನೇಲ್ ಮಾಡೋದನ್ನು ಕೂಡ ಕಲಿಬೋದು. ನೆಕ್ಸ್ಟ್ ಆ್ಯಪ್ ಬಂದು ತುಂಬಾ ಇಂಪಾರ್ಟೆಂಟು, 100% ನೀವು ಯೂಟ್ಯೂಬರ್ ಆಗಿದ್ದೀರ ಅಂದರೆ ಈ ಆ್ಯಪು ಖಂಡಿತ ಮಸ್ಟ್ ಅಂಡ್ ಶುಡ್ ನಿಮ್ಮ ಹತ್ರ ಇರಲೇಬೇಕು. ಅದು ಬಂದು YT ಸ್ಟುಡಿಯೋ ಅಂತ. ಈ ಆ್ಯಪಿಂದ ನಿಮಗೆ ಏನೆಲ್ಲ ಉಪಯೋಗ ಇದೆ ಅಂದರೆ, ಈಗ ಪ್ರತಿ ಟೈಮ್ ಒಂದು ವಿಡಿಯೋನ ನೀವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಅಪ್ಲೋಡ್ ಮಾಡೋದು ಬಿಟ್ಟರೆ ಬೇರೆ ಏನೂ ಮಾಡೋದಕ್ಕಾಗೋದಲ್ಲ ಯೂಟ್ಯೂಬಲ್ಲಿ. ಅದಕ್ಕೇನೇ ನೀವು ಎಕ್ಸ್ಟ್ರಾ ಥಂಬ್ನೇಲ್ ಹಾಕಬೇಕು ಅಂದರೆ, ಅಥವಾ ಏನಾದರೂ ಒಂದು ಟೈಟಲ್ ಕೊಡಬೇಕು. ಈಗ ವಿಡಿಯೋಸ್ ನೋಡಿದ್ರೆ ಕೆಳಗಡೆ ಒಂದು ಎರಡು ಲೈನ್ ಟೈಟಲ್ ಹಾಕಿರ್ತಾರೆ, ಆ ವಿಡಿಯೋಗೆ ಸಂಬಂಧಪಟ್ಟಂತಹ ಒಂದು ಎರಡು ಲೈನ್ ಹಾಕಿರ್ತಾರೆ, ಅದನ್ನು ಟೈಟಲ್ ಅಂತ ಕರಿತೀವಿ. ಸೊ ಟೈಟಲ್ ಹಾಕಬೇಕಾದ್ರೆ, ಅಥವಾ ನಿಮಗೆ ಇಷ್ಟ ಆಗಿರೋ ಡಿಸ್ಕ್ರಿಪ್ಷನ್ಸ್ ಕೊಡಬೇಕಾದ್ರೆ, ನಿಮ್ಮ ಬಗ್ಗೆ ನೀವು ಡಿಸ್ಕ್ರಿಪ್ಷನಲ್ಲಿ ಹೇಳಬೇಕು ಅಂದರೆ,
ಇದೆಲ್ಲದಕ್ಕೂ ನಿಮಗೆ ವೈ ಟಿ ಸ್ಟುಡಿಯೋ ಹಾಕಬೇಕಾಗುತ್ತೆ. ಇಲ್ಲಾಂದರೆ ನೀವು ಪ್ರತಿ ಸತಿ ಕ್ರೋಮ್ ಬ್ರೌಸರಲ್ಲಿ ಹೋಗಿ ಅಲ್ಲಿ ಡೆಸ್ಕ್ಟಾಪ್ ಸೈಟ್ನ ತೊಗೊಂಡು ಇದನ್ನೆಲ್ಲ ಮಾಡಬೇಕಾಗುತ್ತೆ. ಸೊ ಯೂಸ್ ಆ ಫ್ರೆಂಡ್ಲಿ ಆ್ಯಪ್ ಅಂದರೆ ವೈ ಟಿ ಸ್ಟುಡಿಯೋ. ಮೊಬೈಲಲ್ಲೇ ನೀವು ಇದನ್ನು ಆಪ್ರೇಟ್ ಮಾಡ್ಬೋದು, ಇದಕ್ಕೆ ಲ್ಯಾಪ್ಟಾಪು ಕಂಪ್ಯೂಟರ್ ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ವೈ ಟಿ ಸ್ಟುಡಿಯೋಲ್ಲಿ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ. ಇದರಲ್ಲಿ ನೀವು ಪ್ರತಿಯೊಂದು ವಿಡಿಯೋನು ಕೂಡ ಸಪ್ರೇಟಾಗಿ ಎಡಿಟ್ ಮಾಡ್ಬೋದು. ಅಂದರೆ ಯಾವ ವಿಡಿಯೋಗೆ ಏನು ಡಿಸ್ಕ್ರಿಪ್ಷನ್ ಕೊಡಬೇಕು, ಏನು ಟೈಟಲ್ ಕೊಡಬೇಕು ಅದನ್ನೆಲ್ಲ ಮಾಡ್ಕೋಬೋದು. ಹಾಗೆಯೇ ಈ ಆ್ಯಪಲ್ಲಿ ನೀವು ಎಷ್ಟು ಜನ ನಿಮ್ಮ ವಿಡಿಯೋಸ್ನ ನೋಡಿದ್ದಾರೆ, ನೋಡ್ತಿದ್ದಾರೆ ಅಥವಾ ಎಷ್ಟು ಟೈಮ್ ನೋಡಿದ್ದಾರೆ, ಅಂದರೆ ನೀವು ಒಂದು 10 ನಿಮಿಷದ ವಿಡಿಯೋ ಹಾಕಿದರೆ ಆ್ಯಾವ್ರೇಜ್ ಆಗಿ ಜನ ಎಷ್ಟು ನಿಮಿಷ ಆ ವಿಡಿಯೋನ ನೋಡ್ತಿದ್ದಾರೆ, ನಿಮ್ಮ ಚಾನಲ್ನಲ್ಲಿ ನಿಮ್ಮ ವಿಡಿಯೋಸ್ನ ರ್ಯಾಂಕಿಂಗ್ ಏನು, ಪ್ರತಿಯೊಂದು ನೀವು ಇದರಲ್ಲಿ ನೋಡ್ಬೋದು. ಎಷ್ಟೊತ್ತು ನೋಡಿದ್ದಾರೆ, ಯಾರೆಲ್ಲ ನೋಡಿದ್ದಾರೆ, ಯಾವ ಏಜ್ ಗ್ರೂಪ್ ಅವ್ರು ನೋಡಿದ್ದಾರೆ, ಆಡಿಯನ್ಸ್ ಯಾವ ರೀತಿ ಕನೆಕ್ಟ್ ಆಗ್ತಿದ್ದಾರೆ, ಪ್ರತಿಯೊಂದು ನಿಮಗೆ ವೈ ಟಿ ಸ್ಟುಡಿಯೋಲ್ಲಿ ಗೊತ್ತಾಗುತ್ತೆ. ಸೊ ಇದು ಮಸ್ಟ್ ಅಂಡ್ ಶುಡ್ಡು ಯೂಟ್ಯೂಬರ್ಸ್ಗೆ ಬೇಕಾಗಿರುವಂಥ ಒಂದು ಆ್ಯಪು. ನೆಕ್ಸ್ಟು ಬಂದು ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಎಂಥವ್ರಿಗೆ ಆಗಲಿ ಕ್ಯೂರಿಯಾಸಿಟಿ ಇರುತ್ತೆ ನನ್ನ ವಿಡಿಯೋನ ಯಾರು ನೋಡಿದ್ದಾರೆ, ಎಷ್ಟು ಜನ ನೋಡಿದ್ದಾರೆ ಅಂತ. ಹಾಗಂತ ನೀವು ಪದೇ ಪದೇ ನಿಮ್ಮ ವಿಡಿಯೋನ ನೀವೇ ಓಪನ್ ಮಾಡಿ ನೋಡಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಮತ್ತೊಂದು ಆ್ಯಪ್ನ ನಾವು ಯೂಸ್ ಮಾಡಬೇಕಾಗುತ್ತೆ, ಅದು ಬಂದು ಟ್ಯೂಬ್ ಬಡಿ ಅಂತ. ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹೊಸ ಯೂಟ್ಯೂಬರ್ಸ್ಗೆ. ಸೊ ಈ ಆ್ಯಪಲ್ಲಿ ನೀವು ಯೂಟ್ಯೂಬ್ಗೆ ಹೋಗ್ದೇ ಇಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಲಿಂಕ್ ಮಾಡಿಟ್ಕೊಂಡ್ರೆ ಎಷ್ಟು ಜನ ನಿಮ್ಮ ವಿಡಿಯೋಸ್ ನೋಡಿದ್ದಾರೆ, ಎಷ್ಟು ಜನ ಇಷ್ಟಪಟ್ಟಿದ್ದಾರೆ, ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿರ್ತಾರೆ, ಇದನ್ನೆಲ್ಲ ನೀವು ಈ ಆ್ಯಪಲ್ಲಿ ನೋಡ್ಬೋದು. ಹಾಗೆಯೇ ಈ ಅಪ್ಲಿಕೇಶನಲ್ಲಿ ನಿಮಗೆ ಕೆಲವೊಂದು ಅಡ್ವಾಂಟೇಜಸ್ ಕೂಡ ಇದೆ. ಅದೇನಪ್ಪ ಅಂದರೆ ನೀವು ಹಾಕಿರೋಂಥ ಥಂಬ್ನೇಲ್ ಇರ್ಬೋದು, ನೀವು ಕೊಟ್ಟಿರೋಂಥ ಟೈಟಲ್ ಇರ್ಬೋದು, ನಿಮ್ಮ ಡಿಸ್ಕ್ರಿಪ್ಷನ್ ಇರ್ಬೋದು, ಇದೆಲ್ಲ ಇಂಟ್ರೆಸ್ಟಿಂಗ್ ಆಗಿದೆಯಾ, ಜನಗಳಿಗೆ ರೀಚ್ ಆಗೋ ರೀತಿಯಲ್ಲಿದೆಯಾ, ಕರೆಕ್ಟಾಗಿ ನೀವು ಹಾಕಿದ್ದೀರಾ ಅಂತ ಕೂಡ ಈ ಆ್ಯಪಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಮತ್ತೊಂದು ಆ್ಯಪ್ ಬಂದು ಟ್ಯೂಬ್ ಬಡಿ. ಫೈನಲ್ ಆಗಿ ಹೇಳಬೇಕು ಅಂದರೆ ಯೂಟ್ಯೂಬರ್ಸ್ಗೆ, ಅಂದರೆ ಯೂಟ್ಯೂಬಲ್ಲಿ ಚಾನಲ್ನ ಮಾಡ್ತಿರೋಂಥವರಿಗೆ ಬೇಕಾಗಿರೋಂಥ ಆ್ಯಪ್ಗಳು, ಇಂಪಾರ್ಟೆಂಟ್ ಆ್ಯಪ್ಸ್ ಬಂದು ಕೈನ್ ಮಾಸ್ಟರ್ ಅಥವಾ ಯಾವುದಾದ್ರೂ ಒಂದು ಎಡಿಟಿಂಗ್ ಆ್ಯಪು, ಥಂಬ್ನೇಲ್ಸ್ ಮಾಡೋದಕ್ಕೆ ಒಂದು ಆ್ಯಪು, ಅದು ಬಿಟ್ಟರೆ ವೈ ಟಿ ಸ್ಟುಡಿಯೋ, ಹಾಗೆಯೇ ಟ್ಯೂಬ್ ಬಡಿ. ಇದಿಷ್ಟಿದ್ರೆ ಸಾಕು, ಬೇರೆ ಯಾವುದೇ ರೀತಿ ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಕಂಪ್ಲೀಟಾಗಿ ಒಂದು ಚಾನಲ್ ರನ್ ಮಾಡೋದಕ್ಕೆ ಇಷ್ಟು ಆ್ಯಪ್ಸ್ ಇದ್ದರೆ ಸಾಕು, ಆರಾಮಾಗಿ ನಾವು ಚಾನಲಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಈಗ ನೆಕ್ಸ್ಟು ಬಂದು ವಿಡಿಯೋಸ್ ಯಾವ ರೀತಿ ನಾವು ಅಪ್ಲೋಡ್ ಮಾಡಬೇಕು. ಕೆಲವರಿಗೆ ಯಾವುದೋ ಒಂದು ವಿಡಿಯೋ ನೋಡ್ತೀರಾ ಇಷ್ಟ ಆಗುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ನನ್ನ ಚಾನಲಲ್ಲಿ ಹಾಕ್ಕೋಬೋದಾ ಅಂದರೆ ಖಂಡಿತ ಆ ರೀತಿ ಮಾಡೋ ಹಾಗಿಲ್ಲ. ಅದು ಕಾಪಿರೈಟ್ ಆಗುತ್ತೆ, ಅಂದರೆ ಇನ್ನೊಬ್ಬರ ಕಂಟೆಂಟ್ನ ನಮ್ಮ ಚಾನಲಲ್ಲಿ ನಾವು ಹಾಕೋ ಹಾಗಿಲ್ಲ. ನಿಮ್ಮ ಸ್ವಂತದ ಕಂಟೆಂಟ್ಸ್, ನಿಮ್ಮ ಸ್ವಂತವಾಗಿ ವಿಡಿಯೋ ಶೂಟ್ ಮಾಡಿರೋದು, ಯಾವುದೇ ರೀತಿ ಇದ್ದರೂ ಕೂಡ ನೀವು ಅದನ್ನು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ಬೋದು. ಹಾಗಂತ ಈಗ ಕಾಪಿರೈಟ್ ಅಂದಿದ ತಕ್ಷಣ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಈಗ ನೀವು ಯಾವುದೋ ಒಂದು ರೆಸಿಪಿನ ತೋರಿಸ್ಬೇಕು ಅಂತಿದ್ದೀರಾ, ಆಲ್ರೆಡಿ ಯೂಟ್ಯೂಬಲ್ಲಿ ಮಾಡಿರ್ತಾರಲ್ಲಪ್ಪ, ನಾನು ಅದನ್ನು ಮಾಡಿದ್ರೆ ಅದು ಕಾಪಿರೈಟ್ ಆಗುತ್ತೆ ಅಂತ. ಹಾಗೆ ನೋಡ್ಲಿಕ್ಕೆ ಹೋದರೆ ಯೂಟ್ಯೂಬಲ್ಲಿ ರಿಪೀಟ್ ಆಗದೆ ಇರೋ ಕಂಟೆಂಟ್ಸೇ ಇಲ್ಲ, ಆ ರೀತಿ ಕಂಟೆಂಟ್ಸ್ ಇದುವರೆಗೂ ಯಾವುದೂ ಇಲ್ಲ. ಸೊ ಬಟ್ ಏನು ಅಂತಂದರೆ ನಿಮ್ಮ ಸ್ಟೈಲಲ್ಲಿ ನೀವು ಅದನ್ನು ಪ್ರೆಸೆಂಟ್ ಮಾಡ್ಬೋದು. ಅವ್ರು ಮಾಡಿರೋದನ್ನು ಬಿಟ್ಟು ನೀವು ಸ್ವಂತವಾಗಿ ಏನು ಮಾಡಬಹುದು ಅಂತ ಯೋಚನೆ ಮಾಡಿ ನಿಮ್ಮ ವೇಯಲ್ಲಿ ಅದನ್ನು ನೀವು ಪ್ರೆಸೆಂಟ್ ಮಾಡ್ಬೋದು. ಆಗ ಅದು ಕಾಪಿರೈಟ್ ಅಂತ ಆಗೋದಿಲ್ಲ. ನೆಕ್ಸ್ಟ್ ಬಂದು ಈಗ ನೀವು ವಿಡಿಯೋಸ್ ನೋಡ್ತಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಒಳ್ಳೊಳ್ಳೆ ಮ್ಯೂಸಿಕ್ನ ಆ್ಯಡ್ ಮಾಡಿರ್ತಾರೆ, ಅದು ಕೂಡ ಅಷ್ಟೇ. ಯಾವುದೋ ಇಷ್ಟ ಆಗಿದ್ದ ಮ್ಯೂಸಿಕ್ ಹಾಕ್ಕೋಬೋದಾ, ಫಿಲಮ್ ಮ್ಯೂಸಿಕ್ ಹಾಕ್ಬೋದಾ, ಮೂವಿ ಸಾಂಗ್ಸ್ ಹಾಕ್ಬೋದಾ, ಅಂದರೆ ಆ ರೀತಿ ಹಾಕಿದ್ರೆ ಅದು ಕಾಪಿರೈಟ್ ಆಗುತ್ತೆ. ಯೂಟ್ಯೂಬ್ ರೂಲ್ಸ್ನ ಪ್ರಕಾರ ಆ ರೀತಿ ಹಾಕೋ ಹಾಗಿಲ್ಲ. ಯೂಟ್ಯೂಬ್ ಅವರೇ ಕಂಟೆಂಟ್ ಕ್ರಿಯೇಟರ್ಸ್ಗೆ, ಅಂದರೆ ಚಾನಲ್ನ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡೋರಿಗೋಸ್ಕರ ಅಂತಲೇ ಕೆಲವೊಂದು ನೋ ಕಾಪಿರೈಟ್ ಮ್ಯೂಸಿಕ್ ಅಂತ ಮಾಡಿರ್ತಾರೆ. ಅದರಲ್ಲಿ ನಿಮಗೆ ಬೇಕಾಗಿರೋವಂಥ ಮ್ಯೂಸಿಕ್ನ ನೀವು ಡೌನ್ಲೋಡ್ ಮಾಡಿ ನಿಮ್ಮ ವಿಡಿಯೋಸ್ಗೆ ನೀವು ಹಾಕ್ಕೋಬೋದು. ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಆ ವಿಡಿಯೋ ಮ್ಯೂಸಿಕ್ನ ಯಾವ ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಯೂಟ್ಯೂಬಲ್ಲೇ ಸಿಗುತ್ತೆ. ಸೊ ಯೂಟ್ಯೂಬ್ನ ಒಂದು ತಮಾಷೆ ವಿಷಯ ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ನಮ್ಗೆ ಏನೇ ಡೌಟ್ಸ್ ಬಂದರೂ ಮತ್ತೆ ನಾವು ಯೂಟ್ಯೂಬಲ್ಲೇ ಸರ್ಚ್ ಮಾಡ್ತೀವಿ, ಪ್ರತಿಯೊಂದಕ್ಕೂ ಉತ್ತರ ಕೂಡ ನಿಮಗೆ ಯೂಟ್ಯೂಬಲ್ಲೇ ಸಿಗುತ್ತೆ. ಸೊ ಐ ಹೋಪ್ ಈ ಇಷ್ಟು ಪಾಯಿಂಟ್ಸು ಕೂಡ ಹೊಸ ಯೂಟ್ಯೂಬರ್ಸ್ಗೆ ಅಥವಾ ನೆಕ್ಸ್ಟ್ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು, ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾರೆ, ಸೊ ಸಾಕಷ್ಟು ಜನಕ್ಕೆ ಒಂದು ತಪ್ಪು ಕಲ್ಪನೆ ಇರುತ್ತೆ. ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ ತಕ್ಷಣ ಅವ್ರಿಗೆ ದುಡ್ಡು ಬಂದುಬಿಡುತ್ತೆ, ಸಿಕ್ಕಾಪಟ್ಟೆ ದುಡಿತಾರೆ, ಅದಕ್ಕೋಸ್ಕರನೇ ಅವ್ರು ವಿಡಿಯೋಸ್ ಮಾಡ್ತಾರೆ, ದುಡಿಯೋದಕ್ಕೆ ಅಂತಲೇ ದುಡ್ಡಿಗೋಸ್ಕರನೇ ಈ ರೀತಿ ವಿಡಿಯೋಸ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಕಂಪ್ಲೀಟ್ಲಿ ರಾಂಗ್ ಅದು. ಯಾಕಂದರೆ ಯೂಟ್ಯೂಬಲ್ಲಿ ನೀವು ಇನ್ಕಮ್ ಅರ್ನ್ ಮಾಡಬೇಕು ಅಂದರೆ ದುಡ್ಡು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ತುಂಬಾ ಕಷ್ಟಪಡಬೇಕು. ಪ್ರೆಸೆಂಟ್ ಯೂಟ್ಯೂಬ್ನ ರೂಲ್ಸ್ ಪ್ರಕಾರ ನಿಮ್ಮ ಚಾನಲ್, ನೀವೊಂದು ಚಾನಲ್ನ ಕ್ರಿಯೇಟ್ ಮಾಡಿ ವಿಡಿಯೋಸ್ನ ಹಾಕ್ತಿದ್ದೀರಾ ಅಂದರೆ ನಿಮ್ಮ ಚಾನಲ್ಗೆ 1000 ಸಬ್ಸ್ಕ್ರೈಬರ್ಸ್ ಇರಬೇಕು, ಅಂದರೆ 1000 ಜನ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು. ಹಾಗೆಯೇ 4000 ಹವರ್ಸ್ ವಾಚ್ ಟೈಮ್ ಇರಬೇಕು, 4000 ಗಂಟೆಗಳು, ನಿಮಿಷಗಳಲ್ಲ ಗಂಟೆಗಳ ಕಾಲ ನಿಮ್ಮ ವಿಡಿಯೋಸ್ನ ನೋಡಿರಬೇಕು. ಇದೆರಡೂ ಕಂಡೀಷನ್ಸು ನೀವು ರೀಚ್ ಆದರೆ ಮಾತ್ರ ಯೂಟ್ಯೂಬ್ ಅವರು ನಿಮ್ಮ ಚಾನಲ್ನ ರಿವ್ಯೂ ಮಾಡ್ತಾರೆ, ಅಂದರೆ ಇವರ ಚಾನಲಲ್ಲಿ ವಿಡಿಯೋಸ್ ಹೇಗಿದೆ ಅಂತ ರಿವ್ಯೂ ಮಾಡ್ತಾರೆ. ಏನಾದರೂ ಕಾಪಿರೈಟ್ಸ್ ಇದೆಯಾ, ಸ್ವಂತದ ವಿಡಿಯೋಸ್ನ ಹಾಕಿದಾರಾ, ಬೇರೆ ಏನಾದರೂ ಫಾಲ್ಟ್ಸ್ ಇದೆಯಾ ಅಂತೆಲ್ಲ ನೋಡಿ ಮಾನಿಟೈಸೇಷನ್ ಅನ್ನೋದನ್ನು ಆನ್ ಮಾಡ್ತಾರೆ. ಮಾನಿಟೈಸೇಷನ್ ಆನ್ ಆದರೆ ಮಾತ್ರ ನಿಮ್ಮ ಚಾನಲ್ಗೆ
ದುಡ್ಡು ಬರೋ ಚಾನ್ಸಸ್ ಇರುತ್ತೆ, ಆಗಲೂ ಕೂಡ ಬಂದೇ ಬರುತ್ತೆ, ಇಷ್ಟೇ ಬರುತ್ತೆ, ಅಷ್ಟೇ ಬರುತ್ತೆ ಅಂತ ಖಂಡಿತ ಗ್ಯಾರಂಟಿ ಇಲ್ಲ. ಹೇಳಬೇಕು ಅಂದರೆ ಯೂಟ್ಯೂಬು 9 to 5 ಜಾಬ್ಗಿಂತ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. 9 to 5 ಜಾಬ್ಗೆ ಹೋಗ್ತೀರಾ ಅಂದರೆ ನೀವು ಕಷ್ಟಪಟ್ಟು ದುಡಿದ್ರೆ ತಿಂಗಳ ಕೊನೆಯಲ್ಲಿ ನಿಮಗೆ ಸಂಬಳ ಅನ್ನೋದು ಸಿಕ್ಬಿಡುತ್ತೆ. ಅದು ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು, ಸ್ಯಾಲ್ರಿ ಅಂತೂ ನಿಮ್ಮ ಕೈಗೆ ಸೇರುತ್ತೆ. ಬಟ್ ಯೂಟ್ಯೂಬ್ ಹಾಗಲ್ಲ. ಯೂಟ್ಯೂಬಲ್ಲಿ ನೀವು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ, ಯಾವುದೇ ರೀತಿ ಇನ್ಕಮ್ ಇಲ್ಲದೆ ಕಷ್ಟಪಟ್ಟು ನೀವು ವೀಡಿಯೋಸ್ನ ಹಾಕ್ತಾ ಇರಬೇಕು. ಯಾವತ್ತೋ ಒಂದಿನ ನಿಮಗೆ ಸಕ್ಸಸ್ ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ. ಬಟ್ ಅಲ್ಲಿ ತನಕ ನೀವು ಪೇಷನ್ಸ್ ಅಂದರೆ ತಾಳ್ಮೆಯಿಂದ ವೀಡಿಯೋಸ್ನ ಮಾಡಿ ಹಾಕಬೇಕಾಗುತ್ತೆ. ಪೇಷನ್ಸ್ ಇಲ್ಲ ನಿಮಗೆ ಅಂದರೆ ಖಂಡಿತವಾಗ್ಲೂ ಯೂಟ್ಯೂಬು ನಿಮ್ಮಂಥವರಿಗೆ ಇದು ಪ್ಲ್ಯಾಟ್ಫಾರ್ಮ್ ಅಲ್ಲವೇ ಅಲ್ಲ. ಯಾಕಂದರೆ ತುಂಬಾ ತಾಳ್ಮೆ ಬೇಕಾಗುತ್ತೆ. ನಾವು ಹಾಕ್ತಿರ್ತೀವಿ, ವ್ಯೂಸ್ ಬರದೇ ಇರ್ಬೋದು, ಸಬ್ಸ್ಕ್ರೈಬರ್ಸ್ ಬರದೇ ಇರ್ಬೋದು, ಹಾಗಂತ ನಾವು ಡಿಮೋಟಿವೇಟ್ ಆಗಬಾರ್ದು. ನಮ್ಮ ಕೆಲಸನ ನಾವು ಕರೆಕ್ಟಾಗಿ ಮಾಡ್ತಾ ಹೋದರೆ ಯಾವತ್ತೋ ಒಂದಿನ ನಮಗೆ ಸಕ್ಸಸ್ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ. ಬಟ್ ತಾಳ್ಮೆಯಿಂದ ನಮ್ಮ ಕೆಲಸ ಮಾಡಬೇಕು ಅಷ್ಟೇ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯೂಟ್ಯೂಬ್ನ ಬಗ್ಗೆ ಸಾಕಷ್ಟು ಡೌಟ್ಸು ಕನ್ಫ್ಯೂಷನ್ಸ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ನನಗೆ ತಿಳಿದಿರೋ ಅಷ್ಟರ ಮಟ್ಟಿಗೆ ನಾನು ಮಾಹಿತಿಯನ್ನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಯೂಟ್ಯೂಬಲ್ಲಿ ಒಂದು 5 ನಿಮಿಷದ ವೀಡಿಯೋ ನೀವು ನೋಡಿದ್ರೆ ನಿಮ್ಗೆ ಅನಿಸ್ಬೋದು ಏನು ಒಂದು 5 ನಿಮಿಷ ಅಂದರೆ ಏನೋ ಒಂದು ಮಾತಾಡ್ತಾರೆ, ಏನೋ ಒಂದು ತೋರಿಸ್ತಾರೆ, ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಂತ. ಖಂಡಿತವಾಗ್ಲೂ ಆ ರೀತಿ ಇರೋದಿಲ್ಲ. ಒಂದು 5 ನಿಮಿಷದ ವೀಡಿಯೋ ಹಿಂದೆ ಸಾಕಷ್ಟು ಶ್ರಮ ಇರುತ್ತೆ, ಸಾಕಷ್ಟು ಕಷ್ಟಪಟ್ಟಿರ್ತಾರೆ. ವೀಡಿಯೋ ಮಾಡಬೇಕು ಫಸ್ಟ್ ಆಫ್ ಆಲ್, ಏನು ವೀಡಿಯೋ ಮಾಡೋದು, ಕಂಟೆಂಟ್ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಫಸ್ಟು ಕುತ್ಕೊಂಡು ಯೋಚನೆ ಮಾಡಿ ತಿಳ್ಕೊಂಡು ಆನಂತರ ವೀಡಿಯೋ ಮಾಡ್ತೀವಿ. ವೀಡಿಯೋ ಮಾಡಿದಾದಮೇಲೆ ಅದನ್ನು ಕರೆಕ್ಟಾಗಿ ಎಡಿಟ್ ಮಾಡಬೇಕು, ಗಂಟೆಗಟ್ಟಲೆ ಕುತ್ಕೊಂಡು ಎಡಿಟ್ ಮಾಡಬೇಕು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದಾಗ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ಯಾವುದೇ ವೀಡಿಯೋ ಆಗಿರ್ಬೋದು, ಯಾವುದೇ ಯೂಟ್ಯೂಬರ್ನ ವೀಡಿಯೋ ಆಗಿರ್ಬೋದು, ನೀವು ನೋಡಿ ಇಷ್ಟಪಟ್ಟಾಗ ಒಂದು ಲೈಕ್ ಮಾಡಿ ನಿಮ್ಮ ಒಳ್ಳೊಳ್ಳೆ ಒಪಿನಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಲೈಕ್ಸು ಹಾಗೆಯೇ ನಿಮ್ಮ ಕಾಮೆಂಟ್ಸು ತುಂಬಾ ಖುಷಿ ಕೊಡುತ್ತೆ. ಎಸ್ಪೆಷಲಿ ಹೊಸ ಯೂಟ್ಯೂಬರ್ಸ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಿಮಗೆ ಏನಾದರೂ ಇಷ್ಟ ಆಗಿಲ್ಲ, ಅವರ ಕಂಟೆಂಟ್ ಇರ್ಬೋದು, ಅವರ ಪ್ರೆಸೆಂಟೇಷನ್ ಇರ್ಬೋದು, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಡಿ, ಏನೂ ತೊಂದರೆ ಇಲ್ಲ. ಸೊ ಯಾವುದೇ ಯೂಟ್ಯೂಬರ್ ನೀವು ಇಲ್ಲಿ ತನಕ ಯೂಟ್ಯೂಬಲ್ಲಿ ನೋಡಿದರೆ, ಯಾವುದೇ ಯೂಟ್ಯೂಬರು, ಹೊಸ ಯೂಟ್ಯೂಬರ್ ಆಗಿರ್ಬೋದು, ಹಳೆ ಯೂಟ್ಯೂಬರ್ ಆಗಿರ್ಬೋದು, ಯಾರೂ ಕೂಡ ಯಾರನ್ನೂ ಫೋರ್ಸ್ ಮಾಡೋದಿಲ್ಲ ನನ್ನ ಚಾನಲ್ನ ವೀಡಿಯೋಸ್ ನೋಡಲೇಬೇಕು, ಸಬ್ಸ್ಕ್ರೈಬ್ ಮಾಡಲೇಬೇಕು, ಲೈಕ್ ಮಾಡಲೇಬೇಕು ಅಂತ ಯಾರೂ ಕೂಡ ನಿಮಗೆ ಫೋರ್ಸ್ ಮಾಡೋದಿಲ್ಲ. ಬಿಕಾಸ್ ಇಂಡಿವಿಜುವಲ್ ಒಪಿನಿಯನ್ಸ್ ಅಷ್ಟೇ. ಸೊ ಅವರವರ ಇಷ್ಟಕ್ಕೆ ಬಿಟ್ಟಿದ್ದೋದು. ಬಟ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅಮೂಲ್ಯವಾದ ಒಪಿನಿಯನ್ನ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಪೊಲೈಟಾಗಿ ಅವ್ರಿಗೆ ಕನ್ವೇ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಸಜೆಷನ್ಸ್ ಇದ್ದರೆ ಕೊಡಿ. ಪ್ರತಿಯೊಬ್ಬ ಯೂಟ್ಯೂಬರು ಕೂಡ ನಿಮ್ಮ ಸಜೆಷನ್ಸ್ನ ತೊಗೊಂಡೇ ತೊಗೊತಾರೆ. ಬಟ್ ಯಾವುದೇ ಕಾರಣಕ್ಕೂ ಬ್ಯಾಡ್ ಕಮೆಂಟ್ಸ್ನ ಹಾಕಿ ಹರ್ಟ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಪ್ರತಿದಿನ ನೋಡ್ತಿರ್ತೀರ, ಒಂದಲ್ಲ ಒಂದು ಯೂಟ್ಯೂಬರು ಶೇರ್ ಮಾಡ್ಕೊಳ್ತಿರ್ತಾರೆ ಈ ರೀತಿ ಕಮೆಂಟ್ ಮಾಡಬೇಡಿ, ತುಂಬ ಹರ್ಟ್ ಆಗುತ್ತೆ ಅಂತ. ಸೊ ದಯವಿಟ್ಟು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬ್ಯಾಡ್ ಕಮೆಂಟ್ಸ್ನ ಹಾಕಿ ಯಾರನ್ನೂ ಕೂಡ ಹರ್ಟ್ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ಒಂದು ಕಷ್ಟ ಆದರೂ, ಯಾವುದೇ ಒಂದು ನೋವಾದರೂ ಕೂಡ ನೀವು ಅದನ್ನು ಅನುಭವಿಸಿದಾಗ ಮಾತ್ರ ಆ ಪೈನ್ ಏನು ಅಂತ ಗೊತ್ತಾಗುತ್ತೆ ಅಂತ ಅಂತಾರೆ. ಸೊ ದಯವಿಟ್ಟು ಯಾರಿಗೂ ಹರ್ಟ್ ಆಗೋ ರೀತಿ ಕಮೆಂಟ್ಸ್ನ ಮಾಡಬೇಡಿ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೊಸ ಯೂಟ್ಯೂಬರ್ಸ್ಗೆ ಅಥವಾ ಯೂಟ್ಯೂಬ್ ಮಾಡಬೇಕು ಅಂತಿರೋರಿಗೆ ಒಂದು ಬಿಗಿನರ್ಸ್ ಗೈಡ್ ಥರ ನಾನು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಫೈನಲಿ ನಾನು ಹೇಳೋದೇನಪ್ಪ ಅಂದರೆ, ಯೂಟ್ಯೂಬರ್ಸ್ಗೆ ಅಂದರೆ ಹೊಸದಾಗಿ ಯೂಟ್ಯೂಬ್ ಮಾಡ್ತಿರೋರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರಷ್ಟೇ ನಾವು ಮಾಡ್ತಿರೋವಂಥ ಎಫರ್ಟ್ಸ್ ಇರ್ಬೋದು, ನಾವು ಕಷ್ಟಪಡ್ತಿರೋದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡ್ತೀರಿ. ಹೀಗೆ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡಲಿಕ್ಕೆ ನಮಗೂ ಕೂಡ ಎನರ್ಜಿ ಬರುತ್ತೆ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಮ್ಮ ಚಾನಲ್ಲು ಬೆಳೆಯೋದಕ್ಕೆ ಸಾಧ್ಯ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಪ್ರತಿಯೊಬ್ಬ ಯೂಟ್ಯೂಬರ್ಗೂ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದು ಒಳ್ಳೆ ಕಂಟೆಂಟ್ನ ತಗೊಂಡು ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು.